Hello friends, welcome back to my channel. Yellow Chaitra Kannada Vlogs ಗೆ ಸ್ವಾಗತ. ನಾನು ಚೈತ್ರಾ. ಫ್ರೆಂಡ್ಸ್, ನಾನು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಸೆಪ್ಟೆಂಬರ್ 3rd ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಆದ್ರ ಇಂದಿನ ದಿವಸ ನಾನು ಜಯನಗರ್ ಫೋರ್ಟ್ ಬ್ಲಾಕಿಗೆ ಬಂದು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ಇದನ್ನು ವಿಡಿಯೋ ಮಾಡ್ತಾ ಇರೋದು ರಾಘುನೇ. ಮೆಹಂದಿ ಅಂದರೆ ನನಗಂತೂ ತುಂಬಾ ಇಷ್ಟ, ಫೇವ್ರೇಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೂ ಇಷ್ಟನಾ? ಹಾಗಿದ್ರೆ ಕಮೆಂಟ್ ಮಾಡಿ, ಮರಿಬೇಡಿ, ನನಗೂ ಕೂಡ ಮೆಹಂದಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ. ಸೊ ಫೈನಲ್ ಔಟ್ಪುಟ್ಟು ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಡಿಸೈನ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಹೇಗೆ ಹಾಕಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ಇವಾಗ ನಾವು ಮಯಾಸ್ ಹೋಟೆಲಲ್ಲಿ ಇದ್ದೀವಿ, ಜಯನಗರ್ ಫೋರ್ಟ್ ಬ್ಲಾಕಲ್ಲಿರೋಂಥ ಮಯಾಸ್ ಹೋಟೆಲ್ಲು. ಅದಕ್ಕೂ ಮುಂಚೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮುಗಿಸಿ, ಹಾಗೆ ಫೋರ್ಟ್ ಬ್ಲಾಕಲ್ಲಿ ಗಣೇಶನ ದೇವಸ್ಥಾನ ಎಲ್ರಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಪೂರಿ ತೊಗೊಂಡಿದ್ವಿ, ಬಟ್ ಮಯಾಸಲ್ಲಿ ಎಕ್ಸ್ಪೆಕ್ಟೆಡ್ ಟೇಸ್ಟ್ ಇರಲಿಲ್ಲ. ಇಟ್ಸ್ ಓಕೆ, ನಮಗೂ ತುಂಬ ಹೊಟ್ಟೆ ಸಿಕ್ತಿತ್ತು ಬೆಳಗ್ಗೆ ಬೇಗ ಬಂದಿರೋದ್ರಿಂದ. ಸೊ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ರಾಘು ಹೇಳಿದ್ರು ಹೋಳಿಗೆ ಮನೆಗೆ ಹೋಗಿ ಹೋಳಿಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು. ಅದ್ರ ಆಪೋಸಿಟೇ ಇರೋದು ಹೋಳಿಗೆ ಮನೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ನನ್ನ ಬ್ಯಾಕ್ ಸೈಡ್ ಇರೋದು ಗಣೇಶನ ದೇವಸ್ಥಾನ, ಅದ್ರ ಪಕ್ಕನೇ ಮಯಾಸ್ ಹೋಟೆಲ್ ಇರೋದು. ಅದ್ರ ಮುಂದೆಗಡೆ ಇವಾಗ ನಾವು ನಿಂತಿದ್ದೀವಿ ಹೋಳಿಗೆ ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆಸ್ ಸಿಗುತ್ತೆ. ಇವಾಗೆಲ್ಲ ಓಡಾಡಿದ್ದೆಲ್ಲ ಆಯಿತು, ಇನ್ನೇನು ಮನೆಗೆ ಹೋಗೋಣ ಅಂತ ಅಂದ್ಕೊತಿದ್ದೆ. ಆದರೆ ನಮ್ಮ ರಾಘು ಅವರು ಗಿಫ್ಟ್ ಕೊಡಿಸ್ತಾರಂತೆ ಆ್ಯನಿವರ್ಸರಿಗೆ. ಸೊ ಏನು ಗಿಫ್ಟು ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ನಾವಿವಾಗ ಜಯನಗರದಲ್ಲಿರೋ ಜಾಯ್ ಅಲಕಾಸಿಗೆ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ಶೂಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಬಂದಮೇಲೆ ಸಿಗ್ತೇನೆ. ಫ್ರೆಂಡ್ಸ್, ಇವಾಗ ಏನು ಗಿಫ್ಟು ಅಂತ ಅಂದ್ಬಿಟ್ಟು ಮನೇಲಿ ತೋರಿಸ್ತೀನಿ. ಈಗ ತೊಗೊಂಬಂದ್ವಿ, ನೋಡಿದ್ರಲ್ಲ ಜೋಳ ತಸ್ಕೋಗಿದ್ವಿ, ಏನು ತೊಗೊಂಡೆ ಅಂದ್ಬಿಟ್ಟು ಮನೆಗೆ ಬಂದಮೇಲೆ ತೋರಿಸ್ತೀನಿ. ಈಗ ಮನೆಗೆ ಹೊರಟಿದ್ದೀವಿ. ಫ್ರೆಂಡ್ಸ್, ನಾವು ಗಿಫ್ಟ್ ಅಂತ ಹೇಳದ್ನಲ್ಲ, ಇದೆ ಜಾಸ್ ಅಲಕಾಸಿಂದ ರಿಂಗ್ ಕೊಡ್ಸಿದ್ದಾರೆ ರಾಘು. ಇವಾಗ ಅವರೇ ರಿಂಗ್ ಹಾಕ್ತಾರೆ ನನಗೀಗ. ಫ್ರೆಂಡ್ಸ್, ನನಗೆ ರಿಂಗ್ಸ್ ಅಂತ ಅಂದರೆ ತುಂಬಾ ಇಷ್ಟ. ಸೊ ರಾಘುನು ಅದೇ ಗಿಫ್ಟ್ ಕೊಡಿಸಿದ್ರು, ನನಗಂತೂ ತುಂಬಾ ಖುಷಿಯಾಯಿತು. ಇದೊಂಥರ ಸಿಂಪಲ್ಲಾಗಿ ಕ್ಯೂಟಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಡೀತು ಅಂತಲೇ ಹೇಳ್ಬೋದು ಈ ಇಯರ್. ಐ ಆಮ್ ಸೋ ಹ್ಯಾಪಿ. ನನ್ನ ಮೆಹಂದಿಯೆಲ್ಲ ಅದು ವಾಶ್ ಆದಮೇಲೆ ನಾನು ವೀಡಿಯೋ ಅಥವಾ ಫೋಟೋ ತಕ್ಕೊಂಡೇ ಇರಲಿಲ್ಲ. ನಾನು ಅದಾದಮೇಲೆ 2 ಡೇಸ್ ಆದಮೇಲೆ ನಾನು ಇದನ್ನು ಫೋಟೋಸ್ ವೀಡಿಯೋಸ್ ತಗೊಳ್ತಾ ಇದ್ದೀನಿ. ಬಟ್ ನಾಟ್ ಬ್ಯಾಡ್, ಅಂದರೂ ಏನು ಅಷ್ಟು ಕಲರ್ ಏನು ಹೋಗಿರಲಿಲ್ಲ. ಚೆನ್ನಾಗೇ ಇತ್ತು ಕಲರು, ತುಂಬಾ ಚೆನ್ನಾಗಿ ಡಿಸೈನ್ ಬಂದಿತ್ತು. ಕಲರ್ ಕೂಡ ಅಷ್ಟೇ, ತುಂಬ ಡಾರ್ಕಾಗಿ ಬಂದಿತ್ತು. ನೈಟು ನಾವು ಹೊರಗಡೆ ಏನು ಹೋಗಿರಲಿಲ್ಲ. ಯಾಕೆ ಅಂತ ಅಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಮಳೆ ಬರ್ತಾ ಇತ್ತು ನೈಟ್ ಹೊತ್ತು. ಸೊ ಏನು ಹೋಗೋದು ಬೇಡ ಹೊರಗಡೆನೆ, ಮನೆಗೆ ಫುಡ್ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ನಂದನದಿಂದ ಫುಡ್ ಆರ್ಡ್ರ್ ಮಾಡಿದ್ವಿ.